ನನ್ನ ವಿರುದ್ಧ ಪ್ರತಿಭಟನೆಗೆ ಸರ್ಕಾರವೇ ಕುಮ್ಮಕ್ಕು ನೀಡಿದೆ. ಈ ಹತಾಶೆಯಿಂದ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಪ್ರತಿಭಟನೆಗೆ ಸರ್ಕಾರವೇ ಕುಮ್ಮಕ್ಕು ನೀಡಿದೆ, ಹತಾಶೆಯಿಂದ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಸಲಾಗಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಗೋ ಬ್ಯಾಕ್ ಅಂದ್ರೆ ಎಲ್ಲಿಗೆ ಹೋಗ್ಲಿ, ಗೋ ಬ್ಯಾಕ್ ಸಿಎಂ ಅಂತ ನಮ್ಮವರು ಹೇಳ್ತಾರೆ. ಸೆಕ್ಯೂರಿಟಿ ನೀಡೋದು ಪೊಲೀಸರ ಜವಾಬ್ದಾರಿ, ಪ್ರತಿಭಟನೆ ಮಾಡೋದು ಗೊತ್ತಿದ್ದು ಪೊಲೀಸರು ಸುಮ್ಮನಿದ್ದಾರೆ. ಅದೇ ಸಿಎಂ ಬಂದಿದ್ರೆ ಪೊಲೀಸರು ಹೀಗ್ ಮಾಡ್ತಿದ್ರ? ಕೊಡಗು ಪೊಲೀಸರ ವಿರುದ್ಧ ಗರಂ ಆದ ಸಿದ್ದರಾಮಯ್ಯ ನಿನ್ನೆ ಕೊಡಗಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿತ್ತು, ಹಾಗಾಗಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹತಾಶರಾಗಿದ್ದಾರೆ. ಈಗ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಓಕೆ ಮಾಡಬೇಕು. ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ? ನಾನು ಹೋಗಿರೋದು ಯಾತಕ್ಕೆ? ಪರಿಹಾರ ನೋಡ್ಲಿಕ್ಕೆ ಹೋಗಿರೋದು. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವುದೋ ನೆಪ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಅದು ಶೋಷ್ ಅವ್ರಿಗೇನಾಗಿದೆ? ಕೊಡಗಿನಲ್ಲಿ ನಾವು ಭಾಳ ವರ್ಷದಿಂದ ಗೆದ್ದಿರಲಿಲ್ಲ, 15-20 ವರ್ಷದಿಂದ ಗೆದ್ದಿರಲಿಲ್ಲ. ಈ ಸಾರಿ ಎರಡೂ ಗೆಲ್ಲ ಸಾಧ್ಯತೆ ಇದ್ದಾವೆ. ಅದಕ್ಕೆ ಹತಾಶ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಅಧಿಕಾರ ಕಲ್ಕೊತೀವಿ ಅಂತಕ್ಕಂಥ ಭಯ ಬಂದ್ಬಿಟ್ಟಿದೆ ಅವರಿಗೆ. ಸೊ ಅದರಿಂದ ಈ ಥರ ಜನಗಳ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಈ ಥರದವು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಯಾರು ಬೇಕಾದ್ರೂ ಮಾಡ್ಬೋದು. ಒಂದು 10 ಜನ ಸೇರ್ಸ್ಕೊಂಡು ಕಪ್ಪು ಬಾಟ ಹಿಡಿಯೋಕ್ಕೆ ಯಾರ ಕಲಾಗಲ್ಲ. ನಮ್ಮ ಪಾರ್ಟಿಯವರು ಬೇಕಾದಷ್ಟು ಮಾಡ್ತಾರೆ ಅದನ್ನು. ಅವ್ರು ಚೀಫ್ ಮಿನಿಸ್ಟ್ರಿಗೆ ಬಾಟ ಹಿಡಿಯೋದು ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಬಾಟ ಹಿಡಿಯೋದಾಗಲ್ವೋ? ಹೇಳಿತನ ಅದು ಅದೇ ಇದ್ದಲ್ಲ. ಅದು ನಾನು ಹೋಗಿರೋದು ರೈತರ ಜನರ ಕಷ್ಟ ಕೇಳೋಕ್ಕೆ. ಅಂಥ ಸಂದರ್ಭದಲ್ಲಿ ಅವರು ಮಾಡ್ತವೆ ಅಂತಂದರೆ ಆರ್ ಎಸ್ ಎಸ್ನವರಿಗೆ ಬೇರೆ ಏನು ಜನಗಳಿಗೆ ಹೇಳ್ಕೊಳಕ್ಕೆ ಏನಿದೆ ಅವರಿಗೆ? ರಾಜ್ಯದಲ್ಲಿ ಹತಾಶರಾಗಿದ್ದಾರೆ. ಈಗ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಓಕೆ ಮಾಡಬೇಕು. ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ? ನಾನು ಹೋಗಿರೋದು ಯಾತಕ್ಕೆ? ಪರಿಹಾರ ನೋಡ್ಲಿಕ್ಕೆ ಹೋಗಿರೋದು. ಯಾವುದೋ ನೆಪ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಅದು ಶೋಷ್ ಅವ್ರಿಗೇನಾಗಿದೆ? ಕೊಡಗಿನಲ್ಲಿ ನಾವು ಭಾಳ ವರ್ಷದಿಂದ ಗೆದ್ದಿರಲಿಲ್ಲ, 15-20 ವರ್ಷದಿಂದ ಗೆದ್ದಿರಲಿಲ್ಲ. ಈ ಸಾರಿ ಎರಡೂ ಗೆಲ್ಲ ಸಾಧ್ಯತೆ ಇದ್ದಾವೆ. ಅದಕ್ಕೆ ಹತಾಶ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಅಧಿಕಾರ ಕಲ್ಕೊತೀವಿ ಅಂತಕ್ಕಂಥ ಭಯ ಬಂದ್ಬಿಟ್ಟಿದೆ ಅವರಿಗೆ. ಸೊ ಅದರಿಂದ ಈ ಥರ ಜನಗಳ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಈ ಥರದವು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಯಾರು ಬೇಕಾದ್ರೂ ಮಾಡ್ಬೋದು. ಒಂದು 10 ಜನ ಸೇರ್ಸ್ಕೊಂಡು ಕಪ್ಪು ಬಾಟ ಹಿಡಿಯೋಕ್ಕೆ ಯಾರ ಕಲಾಗಲ್ಲ. ನಮ್ಮ ಪಾರ್ಟಿಯವರು ಬೇಕಾದಷ್ಟು ಮಾಡ್ತಾರೆ ಅದನ್ನು. ಅವ್ರು ಚೀಫ್ ಮಿನಿಸ್ಟ್ರಿಗೆ ಬಾಟ ಹಿಡಿಯೋದು ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಬಾಟ ಹಿಡಿಯೋದಾಗಲ್ವೋ? ಹೇಳಿತನ ಅದು ಅದೇ ಇದ್ದಲ್ಲ. ಅದು ನಾನು ಹೋಗಿರೋದು ರೈತರ ಜನರ ಕಷ್ಟ ಕೇಳಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಾವರ್ಕರ್ ಕುರಿತಾದ ಸಿದ್ದರಾಮಯ್ಯನವರ ಹೇಳಿಕೆಗೆ ಹೋದಲ್ಲಿ ಬಂದಲ್ಲಿ ಪ್ರತಿಭಟನೆ ಬಿಸಿ ತಡ್ತಾ ಇದೆ. ನಿನ್ನೆ ಮಡಿಕೇರಿಲೂ ಹಾಗೆ ಆಗಿದೆ, ಇವತ್ತು ಚಿಕ್ಕಮಗಳೂರಿನಲ್ಲಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಆಗಿದೆ? ಅಲ್ಲೂ ಕೂಡ ಪ್ರತಿಭಟನೆ ನಡೆಸಿದಾರ? ಭದ್ರತೆ ಯಾವ ರೀತಿ ಹೆಚ್ಚಿಸಲಾಗಿದೆ? ಖಂಡಿತವಾಗ್ಲೂ ಕೂಡ ತಡರಾತ್ರಿ ಚಿಕ್ಕಮಗಳೂರಿನ ಪ್ರವಾಸವನ್ನು ಕೈಗೊಂಡಿರುವಂತಹ ಸಿದ್ದರಾಮಯ್ಯನವರು ತಡರಾತ್ರಿ ಶೃಂಗೇರಿ ಕ್ಷೇತ್ರದ ಶಾಸಕ ಟಿ ಡಿ ರಾಜೇಗೌಡರ ನಿವಾಸದಲ್ಲಿ ತಂಗಿದ್ರು. ಚಿಕ್ಕಮಗಳೂರಿಗೆ ಆಗಮಿಸ್ತಾ ಇರುವಂತಹ ವೇಳೆಯಲ್ಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಆಕ್ರೋಶದ ಪೋಸ್ಟ್ ಗಳನ್ನು ಕೂಡ ಹಾಕಿದ್ರು. ಶೃಂಗೇರಿ ಪವಿತ್ರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಕಾಲಿಡುವ ಮೂಲಕ ಅಪವಿತ್ರಗೊಳಿಸಬಾರದು, ಗೋ ಬ್ಯಾಕ್ ಸಿದ್ದರಾಮಯ್ಯ ಅನ್ನುವ ಒಂದು ಪೋಸ್ಟ್ ಗಳನ್ನ ಹಾಕಿ ಸಾಕಷ್ಟು ಒಂದು ವೈರಲ್ ಅನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೈ ಅಲರ್ಟ್ ಆದಂತ ಪೊಲೀಸರು ಸಾಕಷ್ಟು ಒಂದು ಬಿಗಿ ಭದ್ರತೆಯನ್ನು ಕೂಡ ಹೊದಿಸಿರುವಂತದ್ದು. ಅಲ್ಲದೆ ಎಸ್ ಪಿ ನೇತೃತ್ವದಲ್ಲಿ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ
ಸ್ಫೋಟಿಸಲಾಗಿರುವಂತದ್ದು, ದಾರಿ ಉದ್ದಕ್ಕೂ ಕೂಡ ಪೊಲೀಸರನ್ನು ಕೂಡ ಅಲ್ಲಲ್ಲೇ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಪ್ರತಿಭಟನೆ ವ್ಯಕ್ತವಾಗ್ತಿದ್ರೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ಅನ್ನು ಕೂಡ ಪೊಲೀಸರು ಒದಗಿಸಿರುವಂತದ್ದು. ಸಿದ್ದರಾಮಯ್ಯನವರು ಮಾತನಾಡುವಂತ ವೇಳೆಯಲ್ಲೂ ಕೂಡ ಇವತ್ತು ಕೂಡ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ, ಹೇಡಿತನದಿಂದ ಕಾರ್ಯಕರ್ತರು ನನ್ನ ಮೇಲೆ ಅಂದ್ರೆ ಕಾರ್ಯ ಮೇಲೆ ಮೊಟ್ಟೆಯನ್ನು ಕೂಡ ಎಸೆತವನ್ನು ಕೂಡ ಮಾಡಿದ್ರು ಅನ್ನೋ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅಲ್ಲದೆ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ವರದಿ ಆಗ್ತಾ ಇದೆ. ಸಿಎಂ ಯಾವುದೇ ಒಂದು ಜಿಲ್ಲೆಗೆ ಆಗಮಿಸಿದಂತ ವೇಳೆಯಲ್ಲಿ ಅಲ್ಲಿ ಕಪ್ಪುಬಟ್ಟಿ ಅಥವಾ ಈ ರೀತಿ ಪ್ರಕರಣಗಳು ನಡೆದ್ರೆ ಪೊಲೀಸರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ರು. ಅಲ್ಲದೆ ಮಡಿಕೇರಿಯ ಎಸ್ಪಿ ವಿರುದ್ಧ ಗರಂ ಆದಂತ ಸಿದ್ದರಾಮಯ್ಯನವರು ಇದೇ ತಿಂಗಳು 26ರಂದು ಮಡಿಕೇರಿ ಚಲೋವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು, ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಬಗ್ಗೆಯನ್ನು ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು, ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಚ್ಚರಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಶ್ವೇತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.